ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನ ಅನು ಲೋಕೇಶ್ ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ ಎರಡನೇ ಇಸ್ವಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ತಿಳ್ಕೊಳ್ಬೇಕಾಗಿದೆ ಅಕ್ಟೋಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರ ಈ ಒಂದು ಪ್ರದ ಅವರ ಒಂದು ಯೋಗ ಫಲಿತಾಂಶಗಳು ಅನ್ನುವಂಥದ್ದು ಯಾವ ವಿಧವಾಗಿದೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಅನುಕೂಲತೆಗಳಿದೆ ಅನ್ನೋದನ್ನು ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾದಂತಹ ವಿಷಯಗಳನ್ನು ತಿಳ್ಕೊಳ್ತಾ ಹಾಗೆಯೇ ಅದರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈ ಒಂದು ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ಯಾವ ವಿಧವಾಗಿದೆ ಅಂತ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ ತಿಂಗಳು ನಿಮಗೆ ಉತ್ತಮವಾಗಿದೆ ಅಂತಾನೆ ಹೇಳಬಹುದು ತಿಂಗಳ ಮೊದಲಾರ್ಥದಲ್ಲಿ ನಿಮ್ಮ ಹತ್ತನೆಯ ಮನೆಯ ಅಧಿಪತಿಯದಂತಹ ಕರ್ಮದ ಮನೆಯದಂತಹ ಸೂರ್ಯನು ನಿಮ್ಮ ಹನ್ನೆರಡನೇ ಹನ್ನೊಂದನೆಯ ಮನೆಯಾದಂತಹ ಖರ್ಚಿನ ಮನೆಯಾದಂತಹ ಶುಕ್ರನು ಮತ್ತು ಬುಧನೊಂದಿಗೆ ಇರ್ತಾನೆ ಈ ಕಾರಣದಿಂದಾಗಿ ನಿಮ್ಮ ಆದಾಯ ಅನ್ನೋದು ಹೆಚ್ಚಾಗ್ತದೆ ಇದು ಅದೇ ನಿಮಗೆ ಈ ಒಂದು ನಿಮ್ಮ ಒಂದು ಆದಾಯದ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಂಯೋಗವು ಬುಧ ಆದಿತ್ಯ ಯೋಗವನ್ನು ರೂಪಿಸ್ತದ ರೂಪಿಸುವಂತಹ ಕಾರಣದಿಂದಾಗಿ ಇದು ಜ್ಯೋತಿಷ್ಯದ ಪ್ರಕಾರ ಮಂಗಳಕರದಂತಹ ಯೋಗ ಆಗಿದೆ ಈ ತಿಂಗಳು ಉತ್ತರಾರ್ಧದಲ್ಲಿ ಸೂರ್ಯ ಬುಧರ ಮತ್ತು ಶುಕ್ರರ ನಿಮ್ಮ ಹತ್ತನೆಯ ಮನೆಯಲ್ಲಿ ಖರ್ಚುಗಳ ಮನೆಯ ಪರಿಣಾಮವಾಗಿ ಈ ಒಂದು ರಾಶಿಯವರಿಗೆ ವಿದೇಶಿ ಲಾಭಗಳನ್ನು ಪಡೆಯುವಂತಹ ಅವಕಾಶಗಳು ಪಡೆಯಬಹುದಾದಂತಹ ಅವಕಾಶಗಳಿದೆ ಅದೇ ಅವಧಿಯಲ್ಲಿಯೇ ನಿಮ್ಮ ಒಂದು ಏನು ಐದನೆಯ ಮನೆಯ ಅಧಿಪತಿ ಗುರುವು ನಿಮ್ಮ ಒಂದು ಐದನೆಯ ಮನೆಯ ಶಿಕ್ಷಣದ ಮನೆಯ ಮೀನ ರಾಶಿಯಲ್ಲಿ ನೆಲೆಸಿರ್ತಾರೆ ಈ ಕಾರಣದಿಂದಾಗಿ ನಿಮ್ಮ ಶಿಕ್ಷಣ ಕ್ಷೇತ್ರವು ಕೂಡ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸುವಲ್ಲಿ ಯಶಸ್ವಿಯಾಗಬಹುದಾದಂತಹ ಸಾಧ್ಯತೆಗಳು ಕಂಡು ಬರ್ತದೆ ತಿಂಗಳ ಮೊದಲಾತದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರರು ನಿಮ್ಮ ಹನ್ನೆರಡನೇ ಮನೆಯದಂತಹ ಆದಾಯದ ಮನೆಯಲ್ಲಿ ಸಂಯೋಗವನ್ನ ರಚಿಸಿರುತ್ತಾರೆ ಇದರ ಅಂಶವು ನಿಮ್ಮ ಐದನೆಯ ಮನೆಯದಂತಹ ಶಿಕ್ಷಣದ ಮನೆಯ ಮೇಲಿರುತ್ತದೆ ಈ ಒಂದು ಶಿಕ್ಷಣದ ಪರವಾಗಿ ಈ ತಿಂಗಳು ದ್ವಿತೀಯಾರ್ಥದಲ್ಲಿ ಸೂರ್ಯ ಶುಕ್ರರ ಬುಧರ ಮಿಲನ ಅಂತದ್ದು ಆ ಖರ್ಚುಗಳ ಮನೆ ಹನ್ನೆರಡನೆಯ ಮನೆಯಲ್ಲಿ ಕೇತುವಿನ ಈಗಾಗಲೇ ಸ್ಥಾನವನ್ನ ಪಡೆದಿದ್ದು ಆ ಹಾಗಾಗಿ ಈ ಒಂದು ಏನು ವಿದೇಶದಲ್ಲಿ ಅಧ್ಯಯನ ಮಾಡುವಂತಹವರಿಗೆ ಪ್ರಗತಿಶೀಲ ಅವಧಿಗಳನ್ನ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಹಾಗೇನೆ ಈಗಾಗಲೇ ನೀವು ಇನ್ನು ಅಧ್ಯಯನ ಮಾಡುವಂತಹವರಾಗಿದ್ದು ಆ ಈ ಅವಧಿಯಲ್ಲಿಯೇ ನೀವು ಆಶೀರ್ವಾದಿಸುವಂತಹದ್ದು ಕೂಡ ಆಗ್ತದೆ ಈ ಅವಧಿಯಲ್ಲಿ ನಿಮ್ಮ ಎರಡನೆಯ ಮನೆಯಾದಂತಹ ಅಧಿಪತಿಯ ಗುರುವು ಏನು ನಿಮ್ಮ ಐದನೆಯ ಮನೆಯ ಕುಟುಂಬದ ಮನೆಯಲ್ಲಿ ಇರೋದ್ರಿಂದಾಗಿ ಪ್ರೀತಿ ಶಿಕ್ಷಣ ಮಕ್ಕಳು ಇತ್ಯಾದಿಗಳ ಮೇಲೆ ನೆಲೆಸಿರ್ತಾನೆ ಇದರ ಒಂದು ಪರಿಣಾಮವಾಗಿ ನೀವು ನಿಮ್ಮ ಕುಟುಂಬದ ಸಂಪೂರ್ಣ ಬೆಂಬಲವನ್ನು ಹಾಗೂ ಸಹಕಾರವನ್ನು ಕೂಡ ಪಡ್ಕೊಳ್ಳುವಂತಹದ್ದು ಪಡೆಯಬಹುದಂತಹದ್ದಾಗಿರುತ್ತದೆ ಆ ನಿಮ್ಮ ಒಂದು ಮೊದಲನೇ ಮನೆಯಾದಂತಹ ಅಧಿಪತಿಯಾದಂತಹ ಮಂಗಳನು ಈ ಒಂದು ಅಂಶವು ನಿಮ್ಮ ಕುಟುಂಬದ ಮನೆಯ ಮೇಲೆ ಇರೋದ್ರಿಂದಾಗಿ ಈ ತಿಂಗಳು ನೀ ಒಂದು ಕಾರಣದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಆಯೋಜಿಸಬಹುದು ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಒಂದು ಈ ವಿಚಾರವಾಗಿ ಪ್ರೀತಿ ಸಂಬಂಧ ಕುರಿತಾಗಿ ನೋಡಿದಾಗ ಪ್ರೀತಿಯ ಮನೆಯಲ್ಲಿ ಐದನೆಯ ಮನೆಯ ಅಧಿಪತಿ ಗುರುವಿನ ಮೀನದಲ್ಲಿ ಇರೋದ್ರಿಂದಾಗಿ ನಿಮ್ಮ ಐದನೆಯ ಮನೆಯಲ್ಲಿ ಇರುತ್ತಾನೆ ಇದಲ್ಲದೆ ಈ ಒಂದು ತಿಂಗಳ ಮೊದಲಾರ್ಥದಲ್ಲಿ ಸೂರ್ಯ ಮತ್ತು ಶುಕ್ರರ ಬುಧರ ಈ ಒಂದು ನಿಮ್ಮ ಆ ಸಂಯೋಜನೆ ಅನ್ನುವಂತಹದ್ದು ನಿಮ್ಮ ಒಂದು ಆದಾಯದ ಮನೆ ಹನ್ನೊಂದನೆಯ ಮನೆಯಲ್ಲಿ ಉತ್ತಮ ಆದ ಅದರ ಉತ್ತಮವಾದಂತಹ ಅದರ ಅಂಶಗಳನ್ನ ಐದನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಇದರ ಪರಿಣಾಮವಾಗಿ ಈ ಒಂದು ರಾಶಿಯವರಿಗೆ ಪ್ರೀತಿಯ ಜೀವನ ಮತ್ತು ಆಹ್ಲಾದಕರವಾಗಿರುವ ಹಾಗೆ ಆಗ್ತದೆ ಇನ್ನು ಕೇತುವು ಕೂಡ ಕೇತು ನಿಮ್ಮ ಒಂದು ಹನ್ನೆರಡನೆಯ ಮನೆಯಲ್ಲಿ ಖರ್ಚಿನ ಮನೆಯ ಮೇಲೆ ಅಹ್ ಒಂದು ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯ ಶುಕ್ರರು ಮತ್ತು ಬುಧರ ಒಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದಾಗಿ ನಾವು ವಿವಾಹಿತರನ್ನ ನಾವು ವಿವಾಹಿತರನ್ನ ಹೆಚ್ಚು ಮಾತನಾಡಿಸೋದಾದ್ರೆ ಮಂಗಳಕರವಾಗಿ ಮಂಗಳನು ಕೂಡ ಅದರ ಏಳನೆಯ ಮನೆಯಲ್ಲಿ ಅಂದರೆ ಕಳತ್ರ ಭಾವದ ಸ್ಥಾನದಲ್ಲಿ ಇರೋದ್ರಿಂದಾಗಿ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ವೈವಾಹಿಕ ಜೀವನವು ಕೂಡ ಸಾಮಾನ್ಯ ಕೂಡಿರುತ್ತದೆ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರಮವಾದಂತಹ ಫಲಿತಾಂಶವನ್ನು ನೀಡುವಂತಹ ಸಾಧ್ಯತೆಗಳಾಗಿರುವಂತಹ ತಿಂಗಳಾಗಿದೆ ಈ ಒಂದು ತಿಂಗಳು ನಿಮಗೆ ಎರಡನೆಯ ಮನೆಯ ಆಡಳಿತ ಹಣ ಹಣಕ ಹಣದ ಮನೆ ಗುರು ತನ್ನದೇ ಆದಂತಹ ರಾಶಿ ಚಕ್ರದ ಚಿಹ್ನೆಯಲ್ಲಿ ಐದನೆಯ ಮನೆಯಲ್ಲಿ ನೆಲೆಸಿರುವಂತಹ ಕಾರಣದಿಂದಾಗಿ ಈ ಕಾರಣದಿಂದ ಏನು ಈ ರಾಷ್ಟ್ರದ ಕಾರಣದಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸುವಂಥ ಸಾಧ್ಯತೆಗಳು ಈ ಅವಧಿಯಲ್ಲಿ ಕೇತು ನಿಮ್ಮ ಖರ್ಚಿನ ಮನೆಯಲ್ಲಿ ಹನ್ನೆರಡನೆಯ ಮನೆಯಲ್ಲಿ ನೆಲೆಸಿರೋದ್ರಿಂದಾಗಿ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ತಿಂಗಳ ಮೊದಲಾರ್ಥದಲ್ಲಿ ಸೂರ್ಯ ಮತ್ತು ಬುಧರ ಆದಾಯದ ಮನೆಯಲ್ಲಿ ಸ್ಥಾನವನ್ನು ಪಡಿತಾರೆ ಮತ್ತು ಬುಧಾದಿತಿ ಯೋಗವನ್ನು ಕೂಡ ರೂಪಿಸ್ತಾರೆ ಇದರಿಂದಾಗಿ ನಿಮ್ಮ ಆದಾಯ ಹೆಚ್ಚಬಹುದು ಬಲವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಈ ವಿಧವಾಗಿ ನೋಡಿಕೊಂಡಾಗ ಆರೋಗ್ಯದ ಪರವಾಗಿ ಹೇಗಿದೆ ಅಂತ ಅಂದಾಗ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸಮಸ್ಯೆಗಳಿಂದ ತುಂಬಿರುವಂತದ್ದಾಗಿರ್ತದೆ ಈ ಅವಧಿಯಲ್ಲಿಯೇ ನಿಮ್ಮ ಹತ್ತ ಈ ಒಂದು ತಿಂಗಳ ಹತ್ತನೇ ತಾರೀಕಿನಂದು ಈ ಅವಧಿಯಲ್ಲಿಯೇ ಈ ತಿಂಗಳ ಹತ್ತನೇ ತಾರೀಕಿನಂದು ರೋಗದ ಮನೆಯಂತಹ ಆರನೇ ಮನೆಯಲ್ಲಿ ರಾಹುವಿನ ಜೊತೆ ಚಂದ್ರನ ಸಂಚಾರ ಮಾಡ್ತಾನೆ ಇದು ಗ್ರಹಣದ ಯೋಗ ರಚನೆ ಆಗುವಂತಹ ಕಾರಣದಿಂದಾಗಿ ಈ ಕಾರಣದಿಂದಾಗಿ ನೀವು ಕೆಲವು ಆರೋಗ್ಯ ಸಂಬಂಧಿತವಾದಂತಹ ಸಮಸ್ಯೆಗಳನ್ನ ಎದುರಿಸಬೇಕ ಎದುರಿಸಬೇಕಾಗಬಹುದು ಈ ತಿಂಗಳು ನಿಮ್ಮ ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ನೀವು ಕೆಲವು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿಯೇ ಕೀಲು ನೋವು ತಲೆನೋವು ಇತ್ಯಾದಿಗಳು ನಿಮ್ಮನ್ನ ಹೆಚ್ಚು ಕಾಡುವಂತಹ ಕೆಲವು ಸಮಸ್ಯೆಗಳಾಗಬಹುದಾದಂತಹ ಇದಾಗ್ತದೆ ಈ ಅವಧಿಯಲ್ಲಿಯೇ ಹುರಿದಂತಹ ಹಾಗೂ ಮಸಾಲಾ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನು ಈ ಪದಾರ್ಥಗಳನ್ನು ಸೇವಿಸುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಹಾಗೂ ಈ ವಾಯು ಪದಾರ್ಥದ ಪದಾರ್ಥಗಳನ್ನು ತಿನ್ನುವಂಥದ್ದು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದಾಗ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿ ಬ್ಯಾಲೆನ್ಸ್ಡ್ ಆಗ್ತಾ ಹೋಗುತ್ತೆ ಇನ್ನು ಪರಿಹಾರ ಅಂದರೆ ಹನುಮಾನ್ ಚಾಲೀಸ್ನ ಪ್ರತಿನಿತ್ಯವೂ ಕೂಡ ಪಠಣೆ ಮಾಡುವಂಥದ್ದು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳೋದಿಕ್ಕಾಗಿ ಈ ವಿಧವಾಗಿ ಈ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ವೃಶ್ಚಿಕ ರಾಶಿ ಅವ್ರಿಗೆ ಈ ವಿಧವಾಗಿತ್ತು ನೀವು ಕೂಡ ನಿಮ್ಮ ರಾಶಿಂದು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲೇ ಪ್ರಸಾರವಾಗ್ತಾ ಇರುವಂತಹ ಈ ರಾಶಿ ಭವಿಷ್ಯವನ್ನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ